ನಟ ಪುನೀತ್ ರಾಜ್ಕುಮಾರ್ ಅವರು ಇದೀಗ ನೆನಪು ಮಾತ್ರ. ಇನ್ನು ಕನ್ನಡ ಚಿತ್ರರಂಗದ ಪೋಸ್ಟರ್ ಪುನೀತ್ ರಾಜ್ಕುಮಾರ್ ಅವರ ಸಿನಿ ಬದುಕು ಎಲ್ಲರಿಗೂ ಮಾದರಿ ಎನ್ನುವುದರಲ್ಲಿ ಎರಡು ಮಾತಿಲ್ಲ. ಇನ್ನು ಸಿನಿ ಕರಿಯರ್ನಲ್ಲಿ ಬ್ಯುಸಿಯಾಗಿದ್ದ ಒಪ್ಪು ಎರಡು ಸಿನಿಮಾಗಳಲ್ಲಿ ನಟಿಸಿ ಸಿನಿಮಾ ಪೂರ್ಣಗೊಳ್ಳುವ ಮುನ್ನವೇ ಅರ್ಧಕ್ಕೆ ಇಹಲೋಕ ತ್ಯಜಿಸಿದ್ದರು. ಹೌದು, ಅಪ್ಪು ಲೂಸಿಯ ಖ್ಯಾತಿಯ ಪವನ್ ಕುಮಾರ್ ನಿರ್ದೇಶನದ ದ್ವಿತ್ವ ಎಂಬ ಚಿತ್ರದಲ್ಲಿ ಅವರು ನಟಿಸಬೇಕಿತ್ತು. ಆದರೆ ಆ ಸಿನಿಮಾದ ಚಿತ್ರೀಕರಣ ಆರಂಭವಾಗಿರಲಿಲ್ಲ. ಅಷ್ಟೇ ಅಲ್ಲದೆ ಎರಡು ಸಿನಿಮಾಗಳಲ್ಲಿ ಪುನೀತ್ ರಾಜ್ಕುಮಾರ್ ಅವರು ಬ್ಯುಸಿಯಾಗಿದ್ದರು. ಅದರಲ್ಲಿ ಒಂದು ಜೇಮ್ಸ್. ಈ ಸಿನಿಮಾ ಚಿತ್ರೀಕರಣವು ಮುಗಿದಿದ್ದು ಡಬ್ಬಿಂಗ್ ಕೆಲಸವೂ ಬಾಕಿ ಇತ್ತು. ಈ ಸಿನಿಮಾ ತೆರೆಗೆ ಬಂದು ಅಭಿಮಾನಿಗಳಿಗೆ ಮನರಂಜನೆ ನೀಡಿತ್ತು. ಇದೀಗ ಸೆಪ್ಟೆಂಬರ್ 9 ಅಪ್ಪು ಅಭಿನಯದ ಲಕ್ಕಿಮೆನ್ ಸಿನಿಮಾವು ತೆರೆಗೆ ಬಂದಿದೆ. ಇನ್ನು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಲಕ್ಕಿಮೆನ್ ಸಿನಿಮಾವನ್ನು ಮನೆಯಲ್ಲಿ ನೋಡಿ ಏನ್ ಹೇಳಿದ್ದಾರೆ ನೋಡೋಣ ಬನ್ನಿ ವೀಕ್ಷಕರೇ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಹೌದು, ಪ್ರಾರಂಭದಿಂದಲೂ ಲಕ್ಕಿಮೆನ್ ಸಿನಿಮಾ ನಿರೀಕ್ಷೆಯನ್ನು ಹುಟ್ಟು ಹಾಕಿತ್ತು. ಆದರೆ ತೆರೆಗೆ ಬಂದ ಅಭಿಮಾನಿಗಳ ನಿರೀಕ್ಷೆಯನ್ನು ಮಾತ್ರ ಸುಳ್ಳು ಮಾಡಿಲ್ಲ. ಅದಲ್ಲದೆ ಇತ್ತೀಚೆಗಷ್ಟೇ ಲಕ್ಕಿಮೆನ್ ಸಿನಿಮಾದಲ್ಲಿ ಅಪ್ಪುವಿನ ಪಾತ್ರದ ಬಗ್ಗೆ ಮಾತನಾಡಿದ ನಿರ್ದೇಶಕ ನಾಗೇಂದ್ರ ಪ್ರಸಾದ್ ಉತ್ತರ ನೀಡಿದ್ದಾರೆ. ಲಕ್ಕಿಮೆನ್ ಚಿತ್ರದಲ್ಲಿ ಅಪ್ಪು ಅತಿಥಿ ಪಾತ್ರ ಮಾಡಿದ್ದಾರೆ ಅಂದಾಕ್ಷಣ ಅದು ಚಿಕ್ಕ ಪಾತ್ರವಲ್ಲ. ಇಡೀ ಸಿನಿಮಾದಾದ್ಯಂತ ಪುನೀತ್ ರಾಜ್ಕುಮಾರ್ ಅವರ ಪಾತ್ರ ಇರುತ್ತದೆ. ಮುಖ್ಯ ಘಟಕಗಳಲ್ಲಿ ಆಗಾಗ ಅಪ್ಪು ಬಂದು ಹೋಗುತ್ತಾರೆ. ಅವರನ್ನು ಸಿನಿಮಾದಾದ್ಯಂತ ಪ್ರೇಕ್ಷಕರು ಮಿಸ್ ಮಾಡಿಕೊಳ್ಳುವುದಿಲ್ಲ. ಒಟ್ಟಾರೆ ಇಡೀ ಸಿನಿಮಾದಲ್ಲಿ ಅವರ ಪಾತ್ರ 45 ನಿಮಿಷಗಳ ಕಾಲ ಇರಲಿದೆ. ಒಂದು ಹಾಡು ಸೇರಿದರೆ ಒಟ್ಟಾರೆ 50 ನಿಮಿಷಕ್ಕೂ ಹೆಚ್ಚು ಕಾಲ ಪುನೀತ್ ರಾಜ್ಕುಮಾರ್ ಅವರ ಪಾತ್ರ ಸಿನಿಮಾದಲ್ಲಿ ಇರಲಿದೆ ಎಂದಿದ್ದರು. ಇದೀಗ ಲಕ್ಕಿಮ್ಯಾನ್ ಸಿನಿಮಾವು ಪ್ರಭುದೇವನ್ ಸಹೋದರ ನಾಗೇಂದ್ರ ಪ್ರಸಾದ್ ಅವರು ಆಕ್ಷನ್ ಕಟ್ಟಿಹೇಳಿದ್ದಾರೆ. ಈ ಚಿತ್ರದಲ್ಲಿ ಡಾರ್ಲಿಂಗ್ ಕೃಷ್ಣ ಹಾಗೂ ಸಂಗೀತಾ ಶೃಂಗೇರಿ ಲೀಡ್ ರೋಲ್ನಲ್ಲಿ ಕಾಣಿಸಿಕೊಂಡಿದ್ದಾರೆ. ಇನ್ನು ಸೆಪ್ಟೆಂಬರ್ 8 ರಾಜ್ಯದಾದ್ಯಂತ ಹಲವೆಡೆ ಸಂಜೆಯಿಂದಲೇ ಲಕ್ಕಿಮ್ಯಾನ್ ಪೇಡ್ ಪ್ರೀಮಿಯರ್ ಶೋಗಳು ಶುರುವಾಗಿತ್ತು. ಬೆಂಗಳೂರು, ಮೈಸೂರು, ಶಿವಮೊಗ್ಗ, ತುಮಕೂರಿನ ಕೆಲವೆಡೆ ಲಕ್ಕಿಮ್ಯಾನ್ ಪೇಡ್ ಪ್ರೀಮಿಯರ್ ಶೋಗಳು ಆಯೋಜಿಸಲಾಗಿತ್ತು. ಎಲ್ಲ ಶೋಗಳು ಫುಲ್ ಹೌಸ್ ಪ್ರದರ್ಶನ ಕಂಡಿದ್ದು ಗುರುವಾರವೇ ಅಭಿಮಾನಿಗಳು ದೇವರ ರೂಪದಲ್ಲಿ ನೆಚ್ಚಿನ ನಟನನ್ನು ಕಂಡು ಭಾವುಕರಾಗಿದ್ದಾರೆ. ಇನ್ನು ಪುನೀತ್ ರಾಜ್ಕುಮಾರ್ ಅವರ ಎಂಟ್ರಿ ಸೀನ್ ವೇಳೆ ಅಭಿಮಾನಿಗಳು ಥಿಯೇಟರ್ಗಳಲ್ಲಿ ಪಟಾಕಿ ಸಿಡಿಸಿ ಜೈಕಾರ ಹಾಕಿ ಸಂಭ್ರಮಿಸಿದ್ದು ಅಪ್ಪುವನ್ನು ಕಂಡೊಡನೆ ಅಭಿಮಾನಿಗಳ ಸಂತೋಷಕ್ಕೆ ಪಾರವೇ ಇರಲಿಲ್ಲ. ಹೌದು, ಅಪ್ಪುವನ್ನು ತೆರೆ ಮೇಲೆ ದೇವರ ರೂಪದಲ್ಲಿ ನೋಡಿ ಖುಷಿಪಟ್ಟಿದ್ದಾರೆ. ಇನ್ನು ಸೆಪ್ಟೆಂಬರ್ 9 ಲಕ್ಕಿಮೆ ಸಿನಿಮಾಗೆ ಭರ್ಜರಿ ಓಪನಿಂಗ್ ಸಿಕ್ಕಿದ್ದು ಈ ಚಿತ್ರವನ್ನು ನೋಡಿ ಖುಷಿಪಟ್ಟಿದ್ದು ಚಿತ್ರದಲ್ಲಿ ಪುನೀತ್ ರಾಜ್ಕುಮಾರ್ ಅವರ ದೇವರಾಗಿ ಬಹಳ ವಿಶೇಷ ಪಾತ್ರದಲ್ಲಿ ದರ್ಶನ ಕೊಟ್ಟಿದ್ದಾರೆ. ಇನ್ನು ಲಕ್ಕಿಮೆನ್ ಸಿನಿಮಾಕ್ಕೆ ಒಳ್ಳೆಯ ರೆಸ್ಪಾನ್ಸ್ ಸಿಕ್ಕಿದೆ. ಅಷ್ಟೇ ಅಲ್ಲದೆ ದೊಡ್ಡಮನೆ ಕುಟುಂಬದವರು ಕೂಡ ಅಪ್ಪುವನ್ನು ತೆರೆ ಮೇಲೆ ಕಂಡು ಭಾವುಕರಾಗಿದ್ದಾರೆ. ಇನ್ನು ಲಕ್ಕಿಮೆನ್ ಸಿನಿಮಾವನ್ನು ಮನೆಯಲ್ಲೇ ನೋಡಿದ್ದಾರೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು. ಹೌದು, ಅಶ್ವಿನಿ ಅವರು ಡಾರ್ಲಿಂಗ್ ಕೃಷ್ಣ ಅವರ ಜೊತೆಗೆ ಈ ಸಿನಿಮಾದ ಬಗ್ಗೆ ಮಾತನಾಡಿ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಡಾರ್ಲಿಂಗ್ ಕೃಷ್ಣ ಅವರ ಜೊತೆಗೆ ಮಾತನಾಡಿದ ಅಶ್ವಿನಿ ಅವರು ಮೊದಲು ಈ ಸಿನಿಮಾವನ್ನು ನೋಡುವುದು ಬೇಡ ಎಂದುಕೊಂಡಿದ್ದಾರಂತೆ. ಬಟ್ ಸಿನಿಮಾ ನೋಡಿದರೆ ಮತ್ತೆ ಅಪ್ಸೆಟ್ ಆಗ್ತೇನೆ ಅಂದುಕೊಂಡಿದ್ದಾರಂತೆ. ಆದರೆ ಈ ಸಿನಿಮಾ ನೋಡಿದ ಮೇಲೆ ಬೇಜಾರನ್ನಿಸಲಿಲ್ಲ. ಕಥೆನೇ ತುಂಬಾನೇ ಚೆನ್ನಾಗಿದೆ, ಸಿನಿಮಾ ತುಂಬಾ ಎಂಜಾಯ್ ಮಾಡಿದೆ ಅಂದಿದ್ದಾರಂತೆ. ಇದೀಗ ಡಾರ್ಲಿಂಗ್ ಕೃಷ್ಣರವರು ಅಶ್ವಿನಿ ಅವರು ಹೇಳುವ ಮಾತುಗಳನ್ನು ಮಾಧ್ಯಮದವರ ಜೊತೆಗೆ ಹೇಳಿಕೊಂಡಿದ್ದಾರೆ. ಹೌದು ವೀಕ್ಷಕರೇ, ಹಾಗಾದರೆ ಈ ವಿಷಯದಲ್ಲಿ ಮನಸ್ಸಿಗಿಂತ ಕಮೆಂಟ್ ಮಾಡಿ ಆಗಿರೋದನ್ನು ಶೇರ್ ಮಾಡಿ.